ನಾವು ಈಗಾಗಲೇ ಸಿಸಿ ಸರ್ಚ್ ಅನ್ನ ಬಳಕೆ ಮಾಡಿಕೊಂಡು ಸಂಪನ್ಮೂಲಗಳನ್ನು ಹೇಗೆ ಹುಡುಕಬಹುದು ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗಾಗಿ ಈ ಸಿಸಿ ಸರ್ಚ್ನಲ್ಲಿ ಬರುವಂತಹ ಇಮೇಜ್ ಫೈಲ್ಗಳನ್ನು ಹೇಗೆ ನಾವು ಡೌನ್ಲೋಡ್ ಮಾಡ್ಬೋದು ಅಥವಾ ಸೇವ್ ಮಾಡ್ಬೋದು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ಈ ಬ್ರೌಸರಲ್ಲಿ ನಿಮ್ಗಾಗಲೇ ಗೊತ್ತಿದೆ ಈ ರೀತಿಯಾಗಿ ಸಿಸಿ ಸರ್ಚನ್ನು ನಾವು ಇಲ್ಲಿ ಜಾಗ ಇದೆ, ಏನು ನಮಗೆ ಟಾಪಿಕ್ ಬೇಕಾಗಿದೆ, ಯಾವ ಇಮೇಜನ್ನು ನಾವು ಡೌನ್ಲೋಡ್ ಮಾಡಬೇಕಾಗಿದೆ, ಆ ಟಾಪಿಕ್ನ ಹೆಸರನ್ನು ನಾವು ಇಲ್ಲಿ ಎಂಟರ್ ಯುವರ್ ಸರ್ಚ್ ಕ್ವೆರಿನಲ್ಲಿ ಹಾಕೋಣ. ಉದಾಹರಣೆಗೆ ನಾನೀಗ ವಾಲ್ಕೆನೋ ಎನ್ನುವಂಥ ಒಂದು ಇಮೇಜನ್ನು ಹುಡುಕಬೇಕಾಗಿದೆ. ಹಾಗಾಗಿ ನಾನು ವಾಲ್ಕೆನೋ ಅಂತ ಬರಿತಾ ಇದ್ದೀನಿ. ನನಗೆ ಇಲ್ಲಿ ಗೂಗಲ್ ಇಮೇಜಸ್ ಅಂತ ಇದೆ, ನಾನು ಇದರಲ್ಲಿ ಹೋಗಿ ಕ್ಲಿಕ್ ಮಾಡ್ತೇನೆ. ಈಗ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಬೇಕಾದಂಥ ಗೂಗಲ್ ಇಮೇಜ್ನಲ್ಲಿ ವಾಲ್ಕೆನೋಗೆ ಸಂಬಂಧಪಟ್ಟಂಥ ಅನೇಕ ಚಿತ್ರಗಳು ಈ ರೀತಿ ತೋರಿಸುತ್ತೆ, ಇಮೇಜ್ಗಳು ಬಂದಿದೆ. ನನ್ನ ಪಾಠಕ್ಕೆ ಅಥವಾ ನನ್ನ ಬೋಧನೆಗೆ ಅಥವಾ ನನಗೆ ಯಾವ ಸಂಪನ್ಮೂಲ ಬೇಕಾಗಿದೆ ಆ ಇಮೇಜನ್ನು ನಾನು ಸೂಕ್ತವಾದಂಥ ಇಮೇಜನ್ನು ನಾನು ಆಯ್ಕೆ ಮಾಡ್ಕೋತೀನಿ. ತಾವು ಇಲ್ಲಿ ಗಮನಿಸ್ಬೋದು ಅನೇಕ ವಾಲ್ಕೆನೋಗೆ ಸಂಬಂಧಪಟ್ಟಂಥ ಅನೇಕ ಇಮೇಜ್ಗಳು ಕೂಡ ಇಲ್ಲಿ ಇದೆ, ತಾವಿಲ್ಲಿ ನೋಡ್ತಾ ಇದ್ದೀರಿ. ನಾನು ಇಲ್ಲಿ ನನಗೆ ಬೇಕಾದಂತಹ ಒಂದು ಚಿತ್ರ ಇದು ನನಗೆ ಬಹಳ ಸೂಕ್ತ ಅಂತ ಅನಿಸ್ತಾ ಇದೆ. ಹಾಗಾಗಿ ನಾನು ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಅನ್ನು ಮಾಡ್ತೀನಿ. ತಾವು ನೋಡ್ತಾ ಇರ್ಬೋದು ಅಲ್ಲಿ ಒಂದು ಹ್ಯಾಂಡ್ ಒಂದು ಇದು ತೋರಿಸ್ತಾ ಇದೆ ಇಮೇಜನ್ನು, ಇದು ಐಕಾನನ್ನು ನನಗೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಇಮೇಜ್ ದೊಡ್ಡದಾಗುತ್ತೆ. ಇಮೇಜನ್ನು ನಾವು ಒಳ್ಳೆ ರೆಸೊಲ್ಯೂಷನ್ ಬೇಕಾದರೆ ತಮಗೆ ಇಲ್ಲಿ ಗಮನಿಸ್ತಾ ಇದ್ದೀರಿ ನೀವು ವ್ಯೂ ಇಮೇಜ್ ಅಂತ ಇದೆ, ಇದ್ರ ಮೇಲೆ ನಾವು ಏನು ಮಾಡಬೇಕು ಅಂದರೆ ಕ್ಲಿಕ್ ಮಾಡಬೇಕು. ಇಲ್ಲಿ ತಾವು ವಾಲ್ಕೆನೋ ಇಮೇಜನ್ನು ನೋಡ್ತಾ ಇದ್ರಿ, ಇದ್ರ ಮೇಲೆ ನಾನು ಏನು ಮಾಡ್ತೀನಿ ಒಂದು ರೈಟ್ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಅನೇಕ ಆಪ್ಷನ್ಸ್ಗಳು ಬರ್ತಾ ಇದೆ. ನಾನು ಇದನ್ನು ಸೇವ್ ಮಾಡಬೇಕಾಗಿದೆ, ಹಾಗಾಗಿ ನಾನು ಸೇವ್ ಇಮೇಜ್ ಆ್ಯಸ್ ಅಂತ ಇದೆ ಇಲ್ಲಿ ಆಪ್ಷನ್ನು, ಅದರ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ವಿಂಡೋ ಓಪನ್ ಆಗುತ್ತೆ. ತಾವಿಲ್ಲಿ ಗಮನಿಸ್ಬೋದು ಇದನ್ನು ಎಲ್ಲಿ ಸೇವ್ ಮಾಡಬೇಕು ಅಂತ ನಾವಲ್ಲಿ ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ನಾನೇನು ಮಾಡ್ತೀನಿ, ಇದನ್ನು ಡೆಸ್ಕ್ಟಾಪ್ ಮೇಲೆ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಆ ಫೋಲ್ಡರ್ ಒಳಗಡೆ ನನ್ನ ಇಮೇಜನ್ನು ಹಾಕೋದಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ನಾನು ಡೆಸ್ಕ್ಟಾಪನ್ನು ಆಯ್ಕೆ ಮಾಡಿದ್ದೀನಿ. ಮಾಡಿ ಇಲ್ಲಿ ಕ್ರಿಯೇಟ್ ಫೋಲ್ಡರ್ ಅಂತ ಇದೆ ಬಲಗಡೆ ಭಾಗದಲ್ಲಿ, ತಾವು ಗಮನಿಸ್ತಿರ್ಬೋದು. ಇಲ್ಲಿ ನಾನೇನು ಮಾಡ್ತೀನಿ, ಕ್ರಿಯೇಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫೋಲ್ಡರ್ ನೇಮನ್ನು ಕೇಳುತ್ತೆ. ಈಗ ನೀವು ನಮಗೆ ಬೇಕಾದಂಥ ಫೋಲ್ಡರ್ ನೇಮನ್ನು ಇಲ್ಲಿ ಕೊಡ್ಬೋದು. ನಾನು ಉದಾಹರಣೆಗೆ ಇದನ್ನು ಇಲ್ಲಿ ವಾಲ್ಕೆನೋ ಅಂತ ಕೊಡ್ತಾ ಇದ್ದೇನೆ. ಈಗ ಹಾಂ, ತಾವು ನೋಡಿದ್ರಿ ಇಲ್ಲಿ ನಾನೀಗ ಅದನ್ನು ಕ್ರಿಯೇಟ್ ಅಂತ ಕೊಡ್ತೇನೆ. ಈಗ ಫೋಲ್ಡರ್ ಏನಾಗಿದೆ ಡೆಸ್ಕ್ಟಾಪಲ್ಲಿ ಇಲ್ಲಿ ನೋಡಿ ತಾವು ಗಮನಿಸ್ಬೋದು ಡೆಸ್ಕ್ಟಾಪ್ ವಾಲ್ಕೆನೋ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಈಗೇನು ಮಾಡ್ತೀನಿ ನಾನು ಇದನ್ನು ಈ ಇಮೇಜನ್ನು ರೀನೇಮ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಡಾಟ್ ಜೆ ಪಿ ಜಿಗಿಂತ ಮುಂಚೆ ಇದನ್ನು ರೀನೇಮ್ ಮಾಡ್ಬೋದು. ಹಾಗಾಗಿ ನಾನಲ್ಲಿ ಅದನ್ನು ಅಲ್ಲಿರುವಂತಹ ಒಂದು ಹೆಸರನ್ನು ತೆಗೆದು ನನಗೆ ಅರ್ಥ ಆಗುವಂಥ ರೀತಿಯಲ್ಲಿ ನನಗೆ ಬೇಕಾದಂಥ ಒಂದು ನೇಮನ್ನು ನಾನು ಕೊಟ್ಕೋತಾ ಇದ್ದೀನಿ. ಹಾಗೆ ಅಲ್ಲಿ ವಾಲ್ಕೇನು ಅಂತ ನಾನು ಕೊಡ್ತಾ ಇದ್ದೀನಿ. ಈಗ ತಾವು ಇಲ್ಲಿ ಗಮನಿಸ್ಬೋದು ಈಗ ಹಾಂ ಇಲ್ಲಿ ನಾನು ವಾಲ್ಕೇನು ಅಂತ ಟೈಪ್ ಮಾಡ್ತಾ ಇದ್ದೇನೆ. ಸೊ ನೋಡಿದಿರಿ ತಾವು ವಾಲ್ಕೇನೋ ಡಾಟ್ ಜೆ ಪಿ ಜಿ ಅಂತ ಇದೆ, ಆ ಜೆ ಪಿ ಜಿ ಅಂತ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಈ ಒಂದು ಇಮೇಜನ್ನು ಈ ಸೇವ್ ಎನ್ನುವಂಥ ಆಪ್ಷನ್ ಇದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ತಾವು ಇಲ್ಲಿ ಗಮನಿಸಿರ್ಬೋದು ಇಲ್ಲಿ ಸೇವ್ ಆಗಿದೆ. ಸೇವ್ ಆಗಿದೆಯೇ ಇಲ್ವಂತ ಇಲ್ಲೂ ಕೂಡ ತಾವು ಗಮನಿಸ್ಬೋದು. ಇಲ್ಲಿ ನೋಡಿದ್ರೆ ನಿಮಗೆ ಆ ಒಂದು ಇದು ಡೌನ್ಲೋಡ್ ಆಗಿ ಸೇವ್ ಆಗಿದೆ. ಸೊ ಹಾಗಾಗಿ ನಾನೀಗ ನನ್ನ ಫೋಲ್ಡ್ರಲ್ಲಿ ನಾನು ತೆಗೆದುಕೊಂಡಂಥ ಇಮೇಜು ಸಿಸಿ ಸರ್ಚ್ ಮೂಲಕ ತೆಗೆದುಕೊಂಡಂಥ ಇಮೇಜು ಡೌನ್ಲೋಡ್ ಆಗಿದ್ದೇನೆ ಅಥವಾ ಸೇವ್ ಆಗಿದ್ದೇನೆ ಅಂತ ನೋಡಬೇಕಾಗಿದೆ. ನನ್ನ ಡೆಸ್ಕ್ಟಾಪಿನ ಮೇಲ್ಭಾಗದಲ್ಲಿ ವಾಲ್ಕೆನೋ ಅನ್ನೋವಂಥ ಒಂದು ಫೋಲ್ಡರ್ ಕಾಣಿಸ್ತಾ ಇದೆ ತಮಗೆ. ಸೊ ನಾನು ಇದನ್ನು ಡಬಲ್ ಕ್ಲಿಕ್ ಮಾಡ್ತೇನೆ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಡೌನ್ಲೋಡ್ ಮಾಡಿರು ನೇಮ್ ಕೊಟ್ಟಿರುವಂಥ ಒಂದು ವಾಲ್ಕೆನೋ ಜೆ ಪಿ ಜಿ ಅನ್ನುವಂಥ ಒಂದು ಇಮೇಜ್ ಫೈಲ್ ಇಲ್ಲಿ ಸೇವ್ ಆಗಿದೆ. ಹೀಗೆ ನಾವು ಸಿಸಿ ಸರ್ಚ್ನ ಮೂಲಕ ನಮಗೆ ಬೇಕಾದಂಥ ಸಂಪನ್ಮೂಲವನ್ನು ಅಂದರೆ ಇಮೇಜ್ ಫೈಲನ್ನು ಹೀಗೆ ಸೇವ್ ಮಾಡ್ಬೋದು ಅಥವಾ ಡೌನ್ಲೋಡ್ ಮಾಡ್ಬೋದು.